ಎರಡು ಬಾರಿ ಗೆದ್ದಿರುವ ಬೆಲ್ಲದ್ ಮಣ್ಸೋಕೆ ಹಠ ತೊಟ್ಟಿದೆಯಾ ಕಾಂಗ್ರೆಸ್ ಮುಸ್ಲಿಮರಲ್ಲಿ ಒಡಕು ಮೂಡಿಸಿದ ಆರೋಪ ಮುಳುವಾಗಲಿದೆಯಾ ಬಿಜೆಪಿಗೆ ಅಭಿವೃದ್ಧಿ ಕಡೆಗಣನೆ ಬಗ್ಗೆ ಅಸಮಾಧಾನಗೊಂಡಿದ್ದಾರ ಮತದಾರರು ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರದಲ್ಲಿ ಬಲಾಬಲದ ಲೆಕ್ಕಾಚಾರಗಳೇನು ನೋಡೋಣ ನಮಸ್ಕಾರ ಪ್ರಭಾವಿ ಅಖಾಡದ ಮೇಲೊಂದು ನೋಟ ಇದು ಭಾರತಿ ಚುನಾವಣಾ ವಿಶೇಷ ದಿ ಬಿಗ್ ಫೈಟ್ ಅರವಿಂದ್ ಬೆಲ್ಲದ್ ಉದ್ಯಮಿ ಹಾಗೂ ರಾಜಕಾರಣಿ ಪ್ರಸ್ತುತ ಬಿಜೆಪಿ ನಾಯಕ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರದ ಶಾಸಕ ಎಂಜಿನಿಯರಿಂಗ್ ಪದವೀಧರರೂ ಹೌದು ಈ ಭಾಗದ ಪ್ರಭಾವಿ ರಾಜಕಾರಣಿ ಚಂದ್ರಕಾಂತ್ ಬೆಲ್ಲದವರ ಪುತ್ರ ಯಡಿಯೂರಪ್ಪ ಅವರು ರಾಜೀನಾಮೆ ನೀಡಿದ್ದ ವೇಳೆ ಸಿಎಂ ಹುದ್ದೆಗೂ ಇವರ ಹೆಸರು ಕೇಳಿ ಬಂದಿತ್ತು ಈ ಬಾರಿನೂ ಟಿಕೆಟ್ ನಿರೀಕ್ಷೆಯಲ್ಲಿ ಇದ್ದರಾದರೂ ಪಕ್ಷ ಇನ್ನೂ ಕೂಡ ಟಿಕೆಟ್ ಘೋಷಣೆ ಮಾಡಿಲ್ಲ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರ ಸುಶಿಕ್ಷಿತರು ಇರುವ ಮತ್ತು ಪ್ರಬುದ್ಧ ಮತದಾರರನ್ನು ಹೊಂದಿರುವ ಕ್ಷೇತ್ರ ಅಂತಾನೆ ಹೆಸರಾಗಿದೆ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರ ಸಾವಿರದ ಒಂಬೈನೂರ ಐವತ್ತೇಳರಿಂದ ಈವರೆಗೆ ನಡೆದಿರುವ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಇಲ್ಲಿ ಎಂಟು ಬಾರಿ ಗೆಲುವನ್ನು ಕಂಡಿದೆ ಜೆಎನ್ ಬಿ ಒಮ್ಮೆ ಗೆದ್ದಿದೆ ಚಂದ್ರಕಾಂತ್ ಬೆಲ್ಲತ್ ಪಕ್ಷೇತರ ಅಭ್ಯರ್ಥಿಯಾಗಿ ಒಮ್ಮೆ ಬಳಿಕ ಬಿಜೆಪಿ ಸೇರ್ಪಡೆ ಬಳಿಕ ಎರಡು ಬಾರಿ ಈ ಕ್ಷೇತ್ರವನ್ನು ಪ್ರತಿನಿಧಿಸಿದ್ದಾರೆ ಅವರ ರಾಜಕೀಯ ನಿವೃತ್ತಿ ಬಳಿಕ ಪುತ್ರ ಅರವಿಂದ್ ಬೆಲ್ಲದ್ ಅವರು ಈ ಕ್ಷೇತ್ರದಿಂದ ಬಿಜೆಪಿಯನ್ನ ಪ್ರತಿನಿಧಿಸ್ತಾ ಇದ್ದು ಎರಡು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಇಲ್ಲಿನ ಕ್ಷೇತ್ರದ ಮತದಾರರ ವಿವರವನ್ನು ನಾವು ಗಮನಿಸೋದಾದರೆ ಇಲ್ಲಿರೋ ಒಟ್ಟು ಮತದಾರರ ಸಂಖ್ಯೆ ಎರಡು ಲಕ್ಷದ ಐವತ್ತು ಸಾವಿರ ಅದರಲ್ಲಿ ಲಿಂಗಾಯತ ಮತದಾರರ ಸಂಖ್ಯೆ ಎಂಬತ್ತೈದು ಸಾವಿರ ಮುಸ್ಲಿಂ ಮತದಾರರ ಸಂಖ್ಯೆ ಅರವತ್ತೆಂಟು ಸಾವಿರ ಎಸ್ ಸಿ ಎಸ್ ಟಿ ಮತದಾರರ ಸಂಖ್ಯೆ ಮೂವತ್ತ್ಮೂರು ಸಾವಿರ ಆದರೆ ಮರಾಠರ ಸಂಖ್ಯೆ ಇಪ್ಪತ್ತೆರಡು ಸಾವಿರ ಬ್ರಾಹ್ಮಣರು ಹದಿನೆಂಟು ಸಾವಿರ ಕುರುಬರು ಹದಿನೇಳು ಸಾವಿರ ಹಾಗೆಯೇ ಇತರೆ ಮತದಾರರ ಸಂಖ್ಯೆ ಏಳು ಸಾವಿರ ಬೆಲ್ಲದ ಹಿಡಿತ ಹೇಗಿದೆ ಎರಡು ಸಾವಿರದ ಹದಿಮೂರರಲ್ಲಿ ಈ ಕ್ಷೇತ್ರದಿಂದ ಮೊದಲ ಬಾರಿಗೆ ಬಿಜೆಪಿಯಿಂದ ಸ್ಪರ್ಧಿಸಿ ಗೆದ್ದ ಅರವಿಂದ್ ಬೆಲ್ಲದ್ ಬಳಿಕ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲೂ ತಮ್ಮ ಸ್ಥಾನವನ್ನು ಉಳಿಸಿಕೊಂಡಿದ್ದಾರೆ ಹ್ಯಾಟ್ರಿಕ್ ಗೆಲುವಿನ ಹಂಬಲ ಹೊಂದಿರುವ ಅರವಿಂದ್ ಬೆಲ್ಲದ್ ಅವರನ್ನೇ ಈ ಬಾರಿನೂ ಬಿಜೆಪಿ ಕಣಕ್ಕಿಳಿಸಲಿದೆ ಅನ್ನೋ ಮಾತುಗಳು ಇದೆಯಾದರೂ ಬಿ ಜೆ ಪಿಯಲ್ಲೇ ಅವರಿಗೆ ಪ್ರತಿಸ್ಪರ್ಧಿಗಳಿದ್ದಾರೆ ಅನ್ನೋದು ಕೂಡ ಅಷ್ಟೇ ನಿಜ ಕುಟುಂಬ ರಾಜಕಾರಣದ ವಿಚಾರ ಮುಂದೆ ಮಾಡಲಾಗಿದ್ದು ಇತರರ ಸ್ಪರ್ಧೆಗೆ ಅವಕಾಶ ಕೊಡಬೇಕು ಅನ್ನೋ ಒತ್ತಡಗಳು ಒಳಗೊಳಗೇ ಇದೆ ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಮೇಯರ್ ಆಗಿ ಭರವಸೆ ಹುಟ್ಟಿಸಿರುವ ಮಾತ್ರವಲ್ಲದೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪರಮಾಪ್ತರಾದ ಈರೇಶ್ ಅಂಚುಟಗೇರಿ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ರಾಜ್ಯದ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಮಹೇಶ್ ತೆಂಗಿನಕಾಯಿ ಹೆಸರು ಕೂಡ ಚಾಲ್ತಿಯಲ್ಲಿದೆ ಎರಡ್ ಸಾವಿರದ ಹದಿಮೂರರಲ್ಲಿ ಈ ಕ್ಷೇತ್ರದಿಂದ ಇವರ ಹೆಸರು ಪ್ರಬಲವಾಗಿ ಕೇಳಿಬಂದಿತ್ತು ಅಲ್ಲದೆ ಸಿಎಂ ಬೊಮ್ಮಾಯಿ ಅವರ ಆಪ್ತರಾಗಿರುವ ಕೆಎಸ್ಎಸ್ಐಡಿಸಿ ನಿರ್ದೇಶಕ ಪಾಟೀಲ್ ಇಂಡಸ್ಟ್ರೀಸ್ ಸಿಇಒ ಎಸ್ಸಿ ಪಾಟೀಲ್ ಕೂಡ ಇಲ್ಲಿ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ತೆರೆಮರೆಯಲ್ಲಿನ ಕಸರತ್ತಿನ ಬಳಿಕ ಅಂತಿಮವಾಗಿ ಬಿಜೆಪಿ ಟಿಕೆಟ್ ಯಾರಿಗೆ ಒಲಿಯಲಿದೆ ಅನ್ನೋದು ಕುತೂಹಲದ ವಿಚಾರ ಕಾಂಗ್ರೆಸ್ ಲೆಕ್ಕಾಚಾರಗಳೇನು ಕಾಂಗ್ರೆಸ್ ಇಲ್ಲಿ ಕಳೆದೆರಡು ಚುನಾವಣೆಗಳಲ್ಲಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಟಿಕೆಟ್ ನೀಡಿತ್ತು ಆದರೆ ಗೆಲುವು ಸಾಧ್ಯ ಆಗಲಿಲ್ಲ ತೀವ್ರ ಜಿದ್ದಾಜಿದ್ದಿನ ಹೋರಾಟ ನೀಡಿದ್ದಂತೂ ನಿಜ ಹಲವು ಅಭಿವೃದ್ಧಿ ಕಾರ್ಯಗಳು ಬಡವರಿಗೆ ಸೂರು ಮೊದಲಾದ ಯೋಚನೆಗಳ ಮೂಲಕ ಹೆಸರಾಗಿದ್ದ ಎಸ್ಆರ್ ಮೋರೆ ನಿಧನದ ಬಳಿಕ ಕಾಂಗ್ರೆಸ್ ಇಲ್ಲಿ ನಾಯಕತ್ವದ ಕೊರತೆಯನ್ನು ಎದುರಿಸ್ತಾ ಇದೆ ಎರಡು ಬಾರಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡಿ ಹಿನ್ನಡೆ ಅನುಭವಿಸಿದ ಬಳಿಕ ಈ ಬಾರಿ ಹಿಂದುಳಿದವರು ಅಥವಾ ಬೇರೆ ಸಮುದಾಯಕ್ಕೆ ಟಿಕೆಟ್ ನೀಡುವ ಬಗ್ಗೆ ಕಾಂಗ್ರೆಸ್ ಯೋಚನೆ ಮಾಡ್ತಿದೆ ಕಳೆದ ಬಾರಿ ಕೈ ಹುರಿಯಾಳಾಗಿದ್ದ ಇಸ್ಮಾಯಿಲ್ ತಮಟಾಗಾರ ಈಗ ಗ್ರಾಮೀಣ ಕ್ಷೇತ್ರದತ್ತ ಮುಖ ಮಾಡಿದ್ದಾರೆ ಈ ಬಾರಿ ಕಾಂಗ್ರೆಸ್ನಲ್ಲಿ ಭರ್ಜರಿ ಹತ್ತು ಅಭ್ಯರ್ಥಿಗಳು ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಟಿಕೆಟ್ ಅನ್ನ ಯಾರಿಗೆ ಕೊಡಬೇಕು ಅಂತ ನಿರ್ಧರಿಸುವುದೇ ಕಷ್ಟ ಆದಂತಿದೆ ಹತ್ತು ಆಕಾಂಕ್ಷಿಗಳ ಪೈಕಿ ಎಲ್ಲರೂ ಜಿದ್ದಿಗ್ ಬಿದ್ದವರಂತೆ ಫ್ಲೆಕ್ಸು ಬ್ಯಾನರ್ ಮೇಲಾಟವನ್ನ ನಡೆಸಿದ್ದಾರೆ ಮಾತ್ರವಲ್ಲದೆ ಆರೋಗ್ಯ ತಪಾಸಣೆ ಪಾದಯಾತ್ರೆ ಮುಷ್ಕರದಂತಹ ಕಾರ್ಯಕ್ರಮಗಳಿಗೆ ಸಹಾಯ ಹಸ್ತ ನೀಡ್ತಾ ಜನರ ಮನಸ್ಸನ್ನ ಗೆಲ್ಲುವ ಪ್ರಯತ್ನವನ್ನ ಮಾಡುತ್ತಿದ್ದಾರೆ ಎಸಿಸಿ ಸದಸ್ಯ ದೀಪಕ್ ಚಿಂಚೋರೆ ಕಾಂಗ್ರೆಸ್ ವಕ್ತಾರ ಪಿಎಚ್ ನೀರಿಲಕೇರಿ ಮಾಜಿ ಸಚಿವ ದಿವಂಗತ ಎಸ್ಆರ್ ಮೋರೆಯವರ ಪುತ್ರಿ ಕೀರ್ತಿ ಮೋರೆ ರಾಣಿ ಚೆನ್ನಮ್ಮ ಬ್ಲಾಕ್ ಮಾಜಿ ಅಧ್ಯಕ್ಷ ಬಸವರಾಜ್ ಮಲಕಾರಿ ಹಾಲಿ ಚೆನ್ನಮ್ಮ ಬ್ಲಾಕ್ ಅಧ್ಯಕ್ಷ ನಾಗರಾಜ್ ಗೌರಿ ಪಾಲಿಕೆ ಸದಸ್ಯ ಡಾಕ್ಟರ್ ಮಯೂರ್ ಮೋರೆ ಹಿರಿಯ ಮುಖಂಡ ಡಾಕ್ಟರ್ ಶರಣಪ್ಪ ಮತ್ತಿಕಟ್ಟಿ ಪಾಲಿಕೆಯ ಮಾಜಿ ಸದಸ್ಯ ಹಾಗೂ ಹುಬ್ಬಳ್ಳಿ ಅಂಜುಮನ್ ಉಪಾಧ್ಯಕ್ಷ ಅಲ್ತಾಫ್ ನವಾಜ್ ಕಿತ್ತೂರ ಯುವ ಮುಖಂಡರಾದ ಆರ್ ಕೆ ಪಾಟೀಲ್ ರಫೀಕ್ ಸಾವಂತನವರ್ ಈಗಾಗಲೇ ಟಿಕೆಟ್ ಕಾಕಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಎಲ್ಲರೂ ಕೂಡ ತಮ್ಮದೇ ಲೆಕ್ಕಾಚಾರವನ್ನು ಹೊಂದಿದ್ದಾರೆ ಇತ್ತೀಚೆಗೆ ನಡೆದ ಪ್ರಜಾಧ್ವನಿ ಕಾರ್ಯಕ್ರಮದಲ್ಲೂ ಎಲ್ಲರೂ ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದ್ದಾರೆ ತಮ್ಮಲ್ಲಿ ಯಾರಿಗೇ ಟಿಕೆಟ್ ಕೊಟ್ಟರು ಪಕ್ಷದ ಗೆಲುವಿಗಾಗಿ ಒಂದಾಗಿ ಶ್ರಮಿಸುವ ಮಾತನ್ನ ಈ ಎಲ್ಲಾ ಆಕಾಂಕ್ಷಿಗಳು ಹೇಳ್ತಿದ್ದಾರೆ ಕಳೆದ ಪಾಲಿಕೆ ಚುನಾವಣೆಯಲ್ಲಿ ಈ ಕ್ಷೇತ್ರದ ಇಪ್ಪತ್ತೈದು ವಾರ್ಡ್ಗಳ ಪೈಕಿ ಬಿಜೆಪಿ ಹದಿಮೂರು ಸ್ಥಾನಗಳಲ್ಲಿ ಗೆದ್ದಿದ್ರೂ ಕೂಡ ಕಾಂಗ್ರೆಸ್ ಹತ್ತು ಸ್ಥಾನವನ್ನು ಗಳಿಸಿತ್ತು ತಲಾ ಒಂದು ಸ್ಥಾನ ಜೆಡಿಎಸ್ ಮತ್ತು ಪಕ್ಷೇತರರ ಪಾಲಾಗಿತ್ತು ಕಾಂಗ್ರೆಸ್ ಮತಗಳಿಕೆ ಪ್ರಮಾಣದಲ್ಲಿ ಏರಿಕೆಯಾಗಿತ್ತು ಈ ಹಿನ್ನೆಲೆ ಕೂಡ ಕೈ ಪಾಳಿಯದಲ್ಲಿ ಆಕಾಂಕ್ಷಿಗಳು ಹೆಚ್ಚಾಗೋಕೆ ಕಾರಣ ಆಗಿದೆ ಇತರ ಪಕ್ಷಗಳ ಪೈಪೋಟಿ ಜೆಡಿಎಸ್ನಿಂದ ಗುರುರಾಜ್ ಹುಣಸಿನ ಮರದ ಆಮ್ ಆದ್ಮಿ ಪಕ್ಷದಿಂದ ಎಂ ಅರವಿಂದ್ ಕಣಕ್ಕಿಳಿಯೋದು ಇಲ್ಲಿ ಬಹುತೇಕ ಖಚಿತ ಇದಕ್ಕಿಂತ ಹೆಚ್ಚಾಗಿ ಧಾರವಾಡ ಪ್ರತ್ಯೇಕ ಪಾಲಿಕೆ ಹೋರಾಟ ಸಮಿತಿಯು ಈ ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವ ಇಂಗಿತ ವ್ಯಕ್ತಪಡಿಸಿದೆ ಬೆಲ್ಲದಕ್ಕೆ ಮುಳುವಾಗಲಿರುವುದೇನು ಬೆಲ್ಲದ್ ಪ್ರಗತಿಪರ ರಾಜಕಾರಣಿ ಅಂತ ಗುರುತಾದವರು ಆದರೆ ಈಚಿನ ಅವರ ಕೆಲವು ರಾಜಕೀಯ ನಡೆಗಳು ಅವರಿಗೆ ಮುಳುವಾಗತ್ತೆ ಅನ್ನೋ ಮಾತುಗಳಿದೆ ಮುಖ್ಯವಾಗಿ ಮುಸ್ಲಿಂ ಸಮುದಾಯಕ್ಕಿದ್ದ ಟೂ ಬಿ ಮೀಸಲಾತಿಯನ್ನು ರದ್ದುಗೊಳಿಸಬೇಕು ಅಂತ ಅವರ ಪ್ರಬಲ ಆಗ್ರಹ ಇತ್ತು ಅಲ್ಲದೆ ಅಲ್ಪಸಂಖ್ಯಾತರಲ್ಲಿನ ಕಡಿಮೆ ಸಂಖ್ಯೆಯಲ್ಲಿರುವ ನದಾಫ್ ಮೊದಲಾದ ವರ್ಗಕ್ಕೆ ನಿಗಮ ಮಂಡಳಿಗಳಲ್ಲಿ ಸ್ಥಾನ ಕಲ್ಪಿಸುವಂತಹ ಕ್ರಮಗಳ ಮೂಲಕ ಸಮುದಾಯದಲ್ಲೇ ಒಡಕು ಮೂಡಿಸುವ ಕೆಲಸ ಮಾಡಿದ್ದಾರೆ ಅನ್ನೋ ಆರೋಪ ಅವರ ಮೇಲಿದೆ ಅಲ್ಪಸಂಖ್ಯಾತರು ಹೆಚ್ಚಿರುವ ಪ್ರದೇಶದಲ್ಲಿ ಆಪ್ ಮೂಲಕ ಸರ್ವೆ ಮಾಡಿಸಲಾಯಿತು ಅನ್ನೋ ಆರೋಪವೂ ಕೇಳಿಬಂದಿದೆ ಇದಕ್ಕೆ ಬೆಲ್ಲದವರ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸರ್ವೆ ಮಾಡಿಸಿದ್ದು ಯಾರು ಅಂತ ಗೊತ್ತಿಲ್ಲ ಅಂತಾನು ಹೇಳಿದ್ದಾರೆ ಅಭಿವೃದ್ಧಿ ಕಡೆಗಣನೆಯ ಆರೋಪ ಇನ್ನು ಅಭಿವೃದ್ಧಿ ವಿಚಾರದಲ್ಲಿ ಕ್ಷೇತ್ರ ಹಿಂದೆ ಬಿದ್ದಿದೆ ಅನ್ನೋದು ಮತ್ತೊಂದು ಬಹುದೊಡ್ಡ ಆರೋಪ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿರೋದಲ್ಲದೆ ಕೇಂದ್ರದ ಅನೇಕ ಯೋಜನೆಗಳನ್ನು ತಂದಿದ್ದಾರೆ ಅನ್ನೋ ವಿಚಾರದಲ್ಲಿ ಬೆಲ್ಲದ ವಿರುದ್ಧ ಅಂತಹ ಅಸಮಾಧಾನ ಇಲ್ಲದೇ ಇದ್ರೂ ಕೂಡ ಧಾರವಾಡವನ್ನು ಕಡೆಗಣಿಸಲಾಗಿದೆ ಅನ್ನೋ ಆರೋಪವಂತೂ ಇದ್ದೇ ಇದೆ ಧಾರವಾಡ ಪ್ರತ್ಯೇಕ ಪಾಲಿಕೆ ಹೋರಾಟ ಸಮಿತಿ ಹುಟ್ಟಿಕೊಳ್ಳುವ ಮಟ್ಟಿಗೆ ಈ ಅಸಮಾಧಾನ ತೀವ್ರವಾಗಿದೆ ಅಲ್ಲದೆ ಈ ಸಮಿತಿ ಕೂಡ ಪ್ರತಿಸ್ಪರ್ಧಿಯಾಗಿ ಕಣಕ್ಕಿಳಿಯುವ ನಿರ್ಧಾರ ಮಾಡಿದೆ ಮೊದಲಿನಿಂದಲೂ ಈ ಕ್ಷೇತ್ರದಲ್ಲಿ ಹಣಾಹಣಿ ನಡೀತಾ ಬಂದಿರುವುದು ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ಮಾತ್ರ ಆದರೆ ಈ ಬಾರಿಯ ಸನ್ನಿವೇಶ ಇದೆಲ್ಲ ಹಿನ್ನೆಲೆಯಲ್ಲಿ ಬೇರೆ ಸ್ವರೂಪ ಪಡೆಯುವ ಸಾಧ್ಯತೆ ಹೆಚ್ಚಿದೆ ಅಖಾಡ ಹೇಗಿರಲಿದೆ ಅನ್ನೋದು ತೀವ್ರ ಕುತೂಹಲ ಕೆರಳಿಸಿದೆ ಈ ರೀತಿಯ ವಿಶೇಷ ಕಾರ್ಯಕ್ರಮಗಳು ಚರ್ಚೆಗಳು ಸಂವಾದಗಳನ್ನ ತಾವು ನೋಡ್ಬೇಕಾದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ ನಮಸ್ಕಾರ